ಮಾಧ್ಯಮ ಗೋಷ್ಠಿಗೆ ಮಾಧ್ಯಮ ಮಿತ್ರರನ್ನು ನನ್ನ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಮಾಧ್ಯಮ ಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತ ಮಾನ್ಯ ರಾಜಶೇಖರ್ ಪಾಟೀಲ್ ಅವರೇ ಮಾನ್ಯ ರಹೀಂಕಾಂತ್ ಅವರೇ ಮಾನ್ಯ ಜಾಬ್ಶೆಟ್ಟಿ ಅವರೇ ಸಹೋದರಿ ಮೀನಾಕ್ಷಿ ಅವರೇ ಬಂಧುಗಳ ತಮಗೆಲ್ಲ ತಿಳಿದಿರುವಂತೆ ಸುಮಾರು ಒಂದು ವಾರದಿಂದ ಬೀದರ್ ಜಿಲ್ಲೆಯಾದ್ಯಂತ ಕುಂಭದ್ರೋಣ ಮಳೆ ಇವತ್ತು ಬೀಳ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು 80% ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಈ ಮುಂಗಾರು ಬಹಳ ಅವರಿಗೆ ಒಳ್ಳೆ ರೀತಿಯಿಂದ ಬೆಳೆ ಬರ್ತದೆ ಅಂತ ಹೇಳಿ ಆಶೆ ಇಟ್ಕೊಂಡಂತವರು ಸ್ವಲ್ಪ ವಿಳಂಬ ಆಯ್ತು ಮಳೆ ಬರಲಿಕ್ಕೆ ವಿಳಂಬ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಜಿಲ್ಲೆಯಾದ್ಯಂತ 3,77,000 ಹೆಕ್ಟರ್ ಭೂಮಿಯಲ್ಲಿ ಅವರು ಬಿತ್ತನೆಗೆ ಮಾಡುವಂತ ಒಂದು ಯೋಜನೆ ಇತ್ತು ಅದರಲ್ಲಿ ಇಲ್ಲಿವರೆಗೆ 80% 3,00,000 ಹೆಕ್ಟರ್ ಭೂಮಿಯಲ್ಲಿ ಬಿತ್ತನೆಗೆ ಆಗಿದೆ ಬಹುತೇಕ 60-70% ಭಾಗದಲ್ಲಿ ಇವತ್ತು ಸೋಯಾ ಮತ್ತು ಅವರೇ ಬಿತ್ತನೆಗೆ ಮಾಡಿದ್ದಾರೆ ಈ ವರ್ಷ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ ನಾನು ಈ ಏನು ಜಿಲ್ಲೆಯಾದ್ಯಂತ ಶಂಕದ ಹುಳು ಅವೆಲ್ಲ ಯಾವ ರೀತಿಯಲ್ಲಿ ಬಸವನ ಹುಳು ಬಾಧೆಗೆ ಇಡೀ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗಿದೆ ಇವತ್ತು ನಾನು ನಿನ್ನೆ ಸುಮಾರು 8 ಗದ್ದೆಗಳಿಗೆ ಭೇಟಿ ಕೊಟ್ಟಿದ್ದೆ ಅದನ್ನು ನೋಡಿದಾಗ ವ್ಯಾಪಕವಾಗಿ ಸುಮಾರು ಎಲ್ಲಾ ಕಡೆ ಏ ಹಿಂದಿದ್ದವರು ಯಾರು ಮಾತಾಡಬೇಡಪ್ಪ ಇವತ್ತೇನು ಯಾವ ರೀತಿಯಲ್ಲಿ ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದೊಂದು ಎಕರೆಯಲ್ಲಿ ಪ್ರಾರಂಭ ಆದ್ರೆ ಶಂಕದ ಹುಳು ಸಂಪೂರ್ಣ ಬೆಳೆ ಅದು ತಿಂದ ಹಾಕ್ಬಿಡ್ತಾ ಇದೆ ದಿನನಿತ್ಯ ಸುಮಾರು 1 ರಿಂದ 1 ಕಿಲೋಮೀಟರ್ ವರೆಗೆ ಅದರ ಪ್ರಭಾವ ಇರುತ್ತದೆ ಅಂದ್ರೆ ಒಂದು ಗ್ರಾಮದಲ್ಲಿ ಒಂದು ಹೊಲಗದ್ದೆಗಳಲ್ಲಿ ಆ ಶಂಕದ ಹುಳು ಬಾಧೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಸಂಪೂರ್ಣ ಗ್ರಾಮದಲ್ಲಿರುವಂತ ಎಲ್ಲಾ ಬೆಳೆಗಳು ನಷ್ಟ ಆಗ್ತದೆ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ 5,000 ಎಕರೆ 6,000 ಎಕರೆ ನಷ್ಟ ಆಗಿದೆ ಅಂತ ಹೇಳಿ ಬರುವಂತ ದಿನಮಾನಗಳಲ್ಲಿ ಈ ಶಂಕದ ಹುಳು ಬಾಧೆಯನ್ನಾಗಿದೆ ಇದನ್ನು ನಿಯಂತ್ರಣ ಮಾಡದಿದ್ದರೆ ಸಂಪೂರ್ಣ 80-90% ಮುಂಗಾರು ಬೆಳೆ ನಷ್ಟವಾಗಲಿದೆ ಇದರಿಂದ ರೈತರು ಬಹಳ ಕಂಗಾಲಾಗಿದ್ದಾರೆ ಬಹಳ ಕಷ್ಟದಲ್ಲಿದ್ದಾರೆ ಅವರು ಇವತ್ತಿನ ದಿವಸ ಸುಮಾರು ಆತಂಕದಲ್ಲಿದ್ದಾರೆ ಅದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಾನು ನೋಡಿದ್ದೇನೆ ಏಕೆಂದರೆ ಇವತ್ತು ಬರೀ ರೈತರ ಜೀವನ ಬಹಳ ದುಸ್ತರ ಆಗಿದೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರದ ರೈತ ವಿರೋಧಿ ನೀತಿಯಿಂದ ಇವರಿಗೆ ವೈಜ್ಞಾನಿಕವಾದಂತಹ ಬೆಲೆನೂ ಕೊಟ್ಟಿಲ್ಲ ನಾವು ನೋಡ್ತಾ ಇದ್ರಿ ಕನಿಷ್ಠ ಬೆಂಬಲ ಬೆಲೆನೂ ಇಲ್ಲ ಕಬ್ಬು ಬೆಳೆಗಾರರಿಗೂ ಸರಿಯಾದ ರೀತಿಯಲ್ಲಿ ಬೆಲೆ ಇಲ್ಲ ಇವತ್ತೇನು ಗೊಬ್ಬರದ ಬೆಲೆ ಹೆಚ್ಚಿಗೆ ಆಯಿತು ಇವತ್ತೇನು ನಮ್ಮಲ್ಲಿ ಬೀಜದ ಬೆಲೆ ಹೆಚ್ಚಿಗೆ ಆಯಿತು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಿಗೆ ಆಗಿದೆ ಡೀಸೆಲ್ ಪೆಟ್ರೋಲ್ ಅಡುಗೆ ಅನಿಲ ಸಿಲಿಂಡರ್ ಕಬ್ಬಿನ ತೆಗೆದುಕೊಳ್ಳ್ರಿ ಸಿಮೆಂಟ್ ತೆಗೆದುಕೊಳ್ಳ್ರಿ ಅಡುಗೆ ಎಣ್ಣೆ ತೆಗೆದುಕೊಳ್ಳ್ರಿ ಈಗ ಇವರಿಗೇನು ನಾವು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಯಾವ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಇದು ಸುಳ್ಳು ಹೇಳೋದರಲ್ಲಿ ನಂಬರ್ 1 ಬಿಜೆಪಿ ಸರ್ಕಾರ ರೈತರನ್ನು ಬರೀವತ್ತಿನ ದಿವಸ ಗುಲಾಮರನ್ನಾಗಿ ಮಾಡುವಂತ ರೀತಿಯಲ್ಲಿ ಇವರು ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ ಹೀಗಾಗಿ ಬೀದರ್ ಜಿಲ್ಲೆಯಾದ್ಯಂತ ರೈತರಲ್ಲಿ ಒಂದು ಆಕ್ರೋಶ ಇದೆ ಮತ್ತು ಬೆಳೆ ವಿಮೆನೂ ಅವರಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಹೋದ ವರ್ಷ ಬೆಳೆ ವಿಮೆ ಯಾರ್ಯಾರು ಹಾಕಿದ್ರು ಖಾಸಗಿ ಕಂಪನಿಗೆ ಲಾಭ ಮಾಡುವಂತ ರೀತಿಯಲ್ಲಿ ಇವತ್ತು ಲೋಕಲೈಸ್ಡ್ ಕೆಲಮಿಟಿಯಲ್ಲಿ ಸಾವಿರಾರು ಅರ್ಜಿಗಳನ್ನು ಅವರು ತಿರಸ್ಕಾರ ಮಾಡಿದ್ದಾರೆ ಅದು ನಾವೆಲ್ಲ ಕೂಡ ನಾನು ರಾಜಶೇಖರ್ ಪಾಟೀಲ್ ರಹೀಂ ಖಾನ್ ಎಲ್ಲರೂ ಸೇರಿ ಕೆಡಿಪಿ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಬೆಳೆ ವಿಮೆ ಬಂದಿದೆ ಅದಾದ ಮೇಲೆ ಏನು ನಿಯಮಬದ್ಧವಾಗಿ ಮುಂಗಾರು ಮುಗಿದ ಮೇಲೆ ಬೆಳೆ ವಿಮೆ ಬರಬೇಕಾಗಿತ್ತು ಅದರಲ್ಲೂ ಗೋಲ್ಮಾಲ್ ಮಾಡಿದ್ದಾರೆ ಅದರಲ್ಲೂ ಗೋಲ್ಮಾಲ್ ಮಾಡಿ 20-25 ಕೋಟಿ ರೂಪಾಯಿಗೆ ತಂದು ನಿಲ್ಲಿಸಿದ್ದಾರೆ 100 ಕೋಟಿ ಮೇಲೆ ಬೆಳೆ ವಿಮೆ ಸಿಗಬೇಕಾಗಿತ್ತು ಇದರಲ್ಲಿ ಪಾರದರ್ಶಕತೆ ಇಲ್ಲ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮಾಹಿತಿ ಇಲ್ಲ ಹೀಗಾಗಿ ಇವೆಲ್ಲವನ್ನು ರೈತ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ ಇವತ್ತು ಇದು ಖಂಡನೀಯವಾಗಿದೆ ಹೀಗಾಗಿ ನಾನು ಮೊದಲೇ ರೈತ ಬಹಳ ಕಷ್ಟದಲ್ಲಿದ್ದಾನೆ
ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಉಸ್ತುವಾರಿ ಮಂತ್ರಿಗಳಂತೂ ಪತ್ತೆನೇ ಇಲ್ಲ ಕೆಡಿಪಿ ಮೀಟಿಂಗ್ ಕರೀರಿ ಅಂತ ಹೇಳಿ ನಾನು ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೆ ನಾವೆಲ್ಲ ಸೇರಿ ಅವರಿಗೆ ಆಗ್ರಹವನ್ನು ಮಾಡಿದ್ದೇವೆ ಅವರು ಉಸ್ತುವಾರಿ ಮಂತ್ರಿಗಳ ಜವಾಬ್ದಾರಿ ಏನಿದೆ ಇವತ್ತು ಇಂತಹ ಸಂಕಷ್ಟದಲ್ಲಿ ಅವರು ಬಂದು ಜಿಲ್ಲೆಗೆ ಭೇಟಿ ಕೊಟ್ಟು ಹೊಲಗದ್ದೆಗಳಿಗೆ ಭೇಟಿ ಕೊಟ್ಟು ರೈತರಲ್ಲಿ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡಬೇಕಲ್ಲ ಆತ್ಮಸ್ಥೈರ್ಯನೂ ಇಲ್ಲ ಇವತ್ತು ಸಮಸ್ಯೆಗಳಿಗೆ ಸ್ಪಂದನೆನೂ ಇಲ್ಲ ಹೀಗಾಗಿ ಜನರಿಗೆ ರಸ್ತೆ ಮೇಲೆ ಬಿಟ್ಟಂತ ಆಗಿದೆ ನಾವೆಲ್ಲ ಪ್ರತಿಪಕ್ಷದಲ್ಲಿ ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಸಾಕಷ್ಟು ಸಲ ಆಗ್ರಹನು ಮಾಡಿದ್ದೇವೆ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆಗೆ ವಿಶೇಷವಾಗಿ ಈ ಏನು ಬಸವನ ಹುಳು ಇದೆ ಇದರ ಬಾಧೆ ಇದೆ ಇದನ್ನು ತಡೆಗಟ್ಟಲಿಕ್ಕೆ ಇದಕ್ಕೆ ಪರಿಹಾರ ಕೊಡಲಿಕ್ಕೆ ಯಾವ ರೀತಿ ಯುದ್ಧೋಪಾದಿಯಲ್ಲಿ ಪರಿಹಾರ ಕೊಡಬೇಕಾಗುತ್ತದೆ ರೈತರು ಎರಡೆರಡು ಸಲ ಬಿತ್ತಣಿಕೆ ಮಾಡಿದ್ದಾರೆ ಈಗ ಮತ್ತೆ ಮೂರನೇ ಸಲ ಬಿತ್ತಣಿಕೆ ಮಾಡ್ತಾ ಇದ್ದಾರೆ ಏನ್ ಪರಿಹಾರ ಕೊಡ್ತೀರಿ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ನಾಮಸಲ್ಲಿ ಒಂದು ಹೆಕ್ಟೇರ್ ಗೆ 6800 ಇದೆ 6800 ಅಲ್ಲಿ ಏನಾಗುತ್ತೆ ಒಂದು ಎಕರೆನೆ ಬಿತ್ತಣಿಕೆ ಮಾಡಿ ಬೆಳೆ ತೆಗಿಲಿಕ್ಕೆ ಕನಿಷ್ಠ 15000 ರೂಪಾಯಿ ಬೇಕಾಗುತ್ತದೆ ಒಂದು ಸಲ ಬಿತ್ತಣಿಕೆ ಮಾಡಿದ್ರೆ ಆದರೆ ನೀವು ಎಕರೆಗೆ 2000 2500 ರೂಪಾಯಿ ಕೊಟ್ರೆ ಅದಕ್ಕೆ ಪರಿಹಾರ ಕೊಟ್ಟಂಗ ಆಗೋದಿಲ್ಲ ರೈತರನ್ನು ಆತ್ಮಹತ್ಯೆಗೆ ತಳ್ಳುವಂತ ಕೆಲಸ ಮಾಡಿದಂಗ ಆಗುತ್ತದೆ ಒತ್ತಾಯ ಮಾಡ್ತೀವಿ ನಾವೆಲ್ಲರೂ ಸೇರಿ ಇವತ್ತು ಈ ಬಸವನ ಹುಳಿನ ಪ್ರಕರಣ ಏನಾಗಿದೆ ಮತ್ತು ಅತಿವೃಷ್ಟಿಯಾಗಿ ಏನು ಹಾನಿಯಾಗಿದೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಹೆಕ್ಟೇರ್ಗೆ ಕನಿಷ್ಠ 50000 ರೂಪಾಯಿ ಪರಿಹಾರ ವಿಶೇಷವಾದ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ರೈತರ ಏನು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಆ ಸಂಕಷ್ಟವನ್ನು ದೂರ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವೆಲ್ಲರೂ ಸೇರಿ ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಅನೇಕ ಸಮಸ್ಯೆಗಳು ಈಗಾಗಲೇ ಬಹಳ ಸಲ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದ್ದಾರೆ ಮೊನ್ನೆ ನಮ್ಮ ಸಂಸದರಾದಂತಹ ಕೇಂದ್ರದ ರಾಜ್ಯ ಸಚಿವರು ಆ ದೊಡ್ಡ ಮಟ್ಟದಲ್ಲಿ ಏನೋ ಸಾಧನೆ ಮಾಡಿದೀವಿ ಅಂತ ಹೇಳಿದ್ದಾರೆ ಇವತ್ತು ನಾನು ಬಾಲಕಿಯಲ್ಲಿ ಅಕ್ರಮವಾಗಿ ವಸ್ತಿ ಏನು ನಿವೇಶನ ಹಂಚಿದ್ದಿತ್ತು ಮನೆ ಹಂಚಿದ್ದಿತ್ತು ಪಡೆದಿದ್ದೇನೆ ಅಂತ ಇವರಿಗೆ ಮಾನ ಮರ್ಯಾದೆ ನೈತಿಕತೆ ಏನಾದರೂ ಇದ್ರೆ ಸತ್ಯಾಂಶ ಜನರಿಗೆ ತಿಳಿಸುವಂತ ಕೆಲಸ ಮಾಡಲಿ ಇವತ್ತು ಹೇಳಿದ್ದಾರೆ ಅವರು ಹೇಳ್ತಾರೆ ಅವರ ಜಾಹೀರಾತಿನಲ್ಲಿ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು 2022ಕ್ಕೆ ಸೂರಿಲ್ಲದವರಿಗೆ ಸೂರು ಆಯ್ತಪ್ಪ ಸೂರಿಲ್ಲದವರಿಗೆ ಸೂರು ಅಂತ ಘೋಷಣೆ ಮಾಡಿದಿರಿ ನಮ್ಮ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ವಸ್ತಿ ರೈತರಿದ್ದಾರೆ ಇವತ್ತು ನಿವೇಶನ ರೈತರಿದ್ದಾರೆ ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಿ ಹೇಳಿ ಇವತ್ತು ನೀವು ಅಧಿಕಾರಕ್ಕೆ ಬಂದ ಮೇಲೆ ಈ 3 ವರ್ಷದ ಅವಧಿಯಲ್ಲಿ ಒಂದು ಮನೆ ಇಲ್ಲಿವರೆಗೆ ಮಂಜೂರಾತಿ ಮಾಡಿದ್ದೀರಾ ಒಂದು ಮನೆಗಾದರೂ ಒಂದು ಕಂತು ಹಣ ನೀವು ಬಿಡುಗಡೆ ಮಾಡಿದ್ದೀರಾ ನಿಮಗೆ ಎಷ್ಟು ಹೊಟ್ಟೆ ಕೆಚ್ಚಿದೆ ಅಂತ ಹೇಳಿದ್ರೆ ಇವತ್ತು ಯಾವ ರೀತಿಯಲ್ಲಿ ಯಾರು ಬಡವರು ಇವತ್ತು ಮನೆ ಮಂಜೂರಾತಿ ಆಗಿ ನನ್ನ ಕಾರ್ಯಕಾಲದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬರೀ ನನ್ನ ತಾಲೂಕು ಅಷ್ಟೇ ಅಲ್ಲ ಅನೇಕ ಇಡೀ ರಾಜ್ಯದಾದ್ಯಂತ ಲಕ್ಷಾಂತರ ಮನೆ ನಾವು ಮಂಜೂರಾತಿ ಮಾಡಿದ್ದೇವೆ ಆ ಮಂಜೂರಾತಿ ಮಾಡಿದಂತ ಮನೆ ಮೇಲೆ ಖ್ಯಾತೆ ತೆಗೆದು ಬಾಲಕಿಯಲ್ಲಿ ವಿಶೇಷವಾಗಿ ಗುರಿಯನ್ನಾಗಿಟ್ಟುಕೊಂಡು ತನಿಖೆ ನೆಪದಲ್ಲಿ ಫಲಾನುಭವಿಗಳು ಅವ್ರದ್ದೇನಿದೆ ಅಕ್ರಮ ಅಂತ ಹೇಳೋದಿಲ್ಲ ಮೊದಲು ಹೇಳಿದ್ರು ಬೋಗಸ್ ಕೊಟ್ಟಾರೆ ಬೋಗಸ್ ಕೊಟ್ಟರೆ ತೋರ್ಸಪ್ಪ ತೋರಿಸಿದ್ರೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ಬೇಕು ರಾಜ್ಯ ಮತ್ತು ಕೇಂದ್ರದ ಹಿಂದೆ ಸರ್ಕಾರ ಇದೆ ಅಲ್ಲ ಈಗ ಹಾಗಿದ್ರೆ ಮೊಕದ್ದಮೆ ಹಾಕಿದ್ದೀರಾ ನನ್ನ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಇದೇನ್ ತೋರಿಸ್ಕೊಡ್ತದೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಇವತ್ತು ಸುಳ್ಳು ಹೇಳೋದ್ರಲ್ಲೇ ನಿಸ್ಸೀಮರಾಗಿದ್ದೀರಿ ಸುಮಾರು 3345 ಮನೆ ಯಾಕೆ ಇದು ನಿಯಮ ಬಾಹಿರ ಅಂತ ಯಾಕೆ ಅಂದ್ರೆ ಆ ನಿವೇಶನದ ಅಳತೆ ಕಡಿಮೆ ಇದೆ ಕಡಿಮೆ ಅಳತೆಯಲ್ಲಿ ಅವರು ಮನೆ ಕಟ್ಟಿಕೊಂಡಿದ್ದಾರೆ ಮನೆ ಮಂಜೂರಾತಿ ಮಾಡುವಂಥದ್ದು ಫಲಾನುಭವಿಗಳಿಗೆ ಅವ್ರ ಹೆಸರಲ್ಲೇ ಮಂಜೂರಾತಿ ಆಗ್ತದೆ ಅವ್ರ ಹೆಸರಲ್ಲೇ ಅವ್ರ ಖಾತೆಯಲ್ಲಿ ಹಣ ಬರ್ತದೆ ಆ ಹಣ ಇವತ್ತು ಅವರು ಅರ್ಧ ಕಟ್ಕೊಂಡು ಯಾರು ನಿಂತಲ್ಲಿ ಬಂದಿದ್ದಾರೆ ಯಾರು ಇವತ್ತು ಅಡಿಪಾಯ ಹಾಕಿದ್ದಾರೆ ಯಾರು ಛಾವಣಿಗೆ ಬಂದಿದ್ದಾರೆ ಯಾರು ಮುಕ್ತಾಯಗೊಳಿಸಿದ್ದಾರೆ ಅವರಿಂದ ತಪ್ಪಡೆರಪ್ಪ 10 ಸ್ಕ್ವೇರ್ ಫೀಟ್ ಅವರು ಒಂದು ವೇಳೆ ಕಡಿಮೆ ಕಟ್ಕೊಂಡ್ರೆ 250ಕ್ಕಿಂತಲೂ 10 ಸ್ಕ್ವೇರ್ ಫೀಟ್ ಹಣ ಕಡಿಮೆ ಮಾಡಬಹುದಾಗಿತ್ತು ಕೊಡೋದೇ 1,20,000 ಅವ್ರು ಖರ್ಚು ಮಾಡಬೇಕಾಗುತ್ತೆ 250 ಸ್ಕ್ವೇರ್ ಫೀಟ್ ಕಟ್ಟಬೇಕು ಅಂದ್ರೆ 2.5 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ 2.5 ಲಕ್ಷ ಇಲ್ಲ ಪಾಪ ಅವರ ನಿವೇಶನ ಸಣ್ಣದಿದೆ ಅಂತ ಸಣ್ಣದ ಕಟ್ಕೊಂಡಿದ್ದಾರೆ ಅದಕ್ಕೆ
ಇದೇನು 3,300 ಈ ರೀತಿ 6,000 ಫಲಾನುಭವಿಗಳ ಮೇಲೆ ಏನು ನೀವು ಅನ್ಯಾಯ ಮಾಡಿದಿರಿ ದೌರ್ಜನ್ಯ ಮಾಡಿದಿರಿ ಅವರ ಹೊಟ್ಟೆ ಮೇಲೆ ನೀವು ಬಾಲ್ಕಿ ಕ್ಷೇತ್ರ ಅಷ್ಟೇ ಅವರ ಹೊಟ್ಟೆ ಮೇಲೆ ನೀವು ಹೊಡೆದಿದ್ದೀರಿ ಅವರ ಪಾಪ ಅನ್ನು ನಿಮಗೆ ಹತ್ಯೆ ಆಗ್ತದೆ ಅವರ ಏನು ಇವತ್ತು ಹೊಟ್ಟೆ ಕಿಚ್ಚಿನಿಲ್ಲ ಇವತ್ತು ಗುರಿ ಮಾಡಿದ್ರೆ ಈಶ್ವರ ಕೆಂಡಪ್ಪ ನಾನು ಎದುರಿಸಿ ತಯಾರಿದ್ದೀನಿ ನಿಮ್ದೇನು ಬಹಳಷ್ಟು ಇಡಿಗಳಿದ್ದಾವೆ ಇನ್ನು ತನಿಖಾ ಸಂಸ್ಥೆಗಳಿದ್ದಾವೆ ಎಲ್ಲೋ ದುರುಪಯೋಗ ಮಾಡ್ಕೊಂಡಿದ್ದೀರಿ ನಾನು ರಾಜಕೀಯದಲ್ಲಿ ಕೂತಿದ್ದೀನಿ ನೀ ಏನೇನು ಮಾಡ್ತೀನಿ ಎದುರಿಸಿ ತಯಾರಿದ್ದೀರಿ ಆದರೆ ಇವತ್ತು ಬಡಪಾಯಿಗಳ ಮೇಲೆ ಇವತ್ತೇನು ಸುಳ್ಳು ಆಪಾದನೆ ಹೊರಿಸಿ ಅವರಿಗೆ ಸುಮಾರು 6,000 ಜನರಿಗೆ ಇಲ್ಲಿವರೆಗೆ ಬೀದರ್ ಜಿಲ್ಲೆಗೆ ಸುಮಾರು 6,51,50,000 ಸರಾಸರಿ ಇಡಿದ್ರೆ ಸುಮಾರು 100 ಕೋಟಿ ರೂಪಾಯಿ ಮನೆ ಕಟ್ಟಲಿಕ್ಕೆ ಬರ್ತಾ ಇತ್ತು ಅವರ ಖಾತೆಯಲ್ಲಿ ಬರ್ತಾ ಇತ್ತು ಆ 100 ಕೋಟಿ ರೂಪಾಯಿ ವಂಚನೆ ಮಾಡಿದ್ರಲ್ಲ ಅದಕ್ಕೆ ಏನು ಉತ್ತರ ಹೇಳ್ತೀರಿ ಹೇಳಿ ಉತ್ತರ ಬೀದರ್ ಜಿಲ್ಲೆ ಜನತೆಗೆ ಬಾಲ್ಕಿ ಜನತೆಗೆ ಎಲ್ಲರಿಗೂ ಅನೇಕ ಜನರಿಗೆ ಇನ್ನು ಒಂದು ಮನೆನೂ ಇನ್ನು ಮಂಜೂರಾತಿ ಆಗಿಲ್ಲ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿ ಒಂದೊಂದು ಕ್ಷೇತ್ರಕ್ಕೆ 1,500 ಮನೆ ಮಂಜೂರಾತಿ ಮಾಡಿ ಆದೇಶ ಹೊರಡಿಸಿದ್ದಾರೆ ಆದರೆ ಇನ್ನು ಮಂಜೂರಾತಿ ಆಗಿಲ್ಲವ ಏನು ಆಗಿದೆ 2022 ಕ್ಕೆ ನಿಮಗೆ ಸೂರು ಇಲ್ಲದವರಿಗೆ ಸೂರು ಇದು 2022 ಕ್ಕೆ ರೈತರ ಆದಾಯ ದುಪ್ಪಟ್ಟು ಎಲ್ಲ ಇದ್ರೆ ದುಪ್ಪಟ್ಟು ಇವತ್ತು ಬೆಳೆ ಏರಿಕೆ ಮಾತ್ರ ದುಪ್ಪಟ್ಟು ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಭ್ರಷ್ಟಾಚಾರ ಮಾತ್ರ ಇವತ್ತು 1,000 ಪಟ್ಟು ಆಗ್ತಾ ಇದೆ ಜನ ನೋಡಿದ್ರೆ ಪ್ರಪಾಂಡ ಭ್ರಷ್ಟಾಚಾರ ಎಷ್ಟು ಇದರ ಆಳ ಮತ್ತು ಅಗಲ ಅಗೀತೀವಿ ಅಷ್ಟು ದೊಡ್ಡ ದೊಡ್ಡ ಹಗರಣಗಳು ಬರ್ತಾ ಇದೆ ಇವತ್ತು ಪಿಎಸ್ಐ ನೇಮಕಾತಿ ಹಗರಣ ಆಯ್ತು ಈಗ ಎಫ್ಡಿಎ ನೇಮಕಾತಿ ಹಗರಣ ಉಪನ್ಯಾಸಕ ನೇಮಕಾತಿ ಹಗರಣ ಇನ್ನು ಇವತ್ತು ಇದರಲ್ಲಿ ತೆಗೆದ್ರೆ ಎಷ್ಟು ಹಗರಣಗಳು ಈ ಹಗರಣಗಳ ಸರ್ಕಾರ ಈ ರೀತಿಯಲ್ಲಿ ಯಾವತ್ತಾದರೂ ರಾಜ್ಯದಲ್ಲಿ ಇಂತ ಒಂದು ಸನ್ನಿವೇಶ ಉದ್ಭವ ಆಗಿತ್ತ ಪಾರದರ್ಶಕ ಆಡಳಿತ ಕೊಡ್ತೀವಿ ಏನು ಕೊಡ್ತರಪ್ಪ ಇವತ್ತು ತೋರಿಕೆಗೆ ಹೇಳ್ತಾ ಇದ್ರೆ ಏನಂತ 3,000 ಕಿಲೋಮೀಟರ್ ಇವತ್ತು ರಾಜ್ಯ ಹೆದ್ದಾರಿ ನಾವು ರಾಷ್ಟ್ರ ಹೆದ್ದಾರಿ ಅಂತಲೇ ಮೇಲ್ದರ್ಜೆ ಮಾಡಿದೀವಿ ಅಂತ ಸಂಸದರು ಹೇಳಿಕೊಂಡಿದ್ದಾರೆ ಇದು ನಾವಿದ್ದಾಗ ಇದು ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಅಂತ ಮಾಡಿದ್ದೇವೆ ಇದೆ ಬಾಲ್ಕಿ ಬೀದರ್ ರಸ್ತೆ ಬೀದರ್ ನವಾಬಾದ್ ನವಾಬಾದ್ ರಸ್ತೆ ಔರಾದ್ ರಸ್ತೆ ಮಾಡಿದಿರಲ್ಲ ಏನ್ ಮಾಡಿದಪ್ಪ ಏನ್ ಕಡ ಹಾಕಿದಿರಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಕಳಪೆ ಮಟ್ಟದ ಕಾಮಗಾರಿ ಮಾಡಿ 16 ಪ್ರತ್ಯಗಳನ್ನು ಕೊಟ್ಟಿದ್ದೇವೆ ಇದರಲ್ಲಿ ಈಗ ಮಾಡ್ತಾ ಮಾಡ್ತಾನೆ ರಸ್ತೆ ಅಗಿದು ಹೋಗ್ತಾ ಇದೆ ಅಲ್ಲಿ ತಗ್ಗುಗಳು ಬೀಳ್ತಾ ಇದಾವೆ 2 ವರ್ಷದಲ್ಲಿ ಮುಗಿಯುವಂತ ರಸ್ತೆ 2019 ಮುಗಿಬೇಕಾಗಿತ್ತು 2022 ಆಯ್ತು ಇನ್ನು ಬಾಲ್ಕಿ ಹೋಗ್ರಿ ನೀವು ಇನ್ನು ಟೊಂಕ ಮುರಿತದೆ ಆ ರೀತಿಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ನಾವೇನೋ ಸಾಧನೆ ಮಾಡಿದೀವಿ ಅಂತ ಹೇಳಿ ಇದು ಯಾರ ದುಡ್ಡು ನಿಮ್ಮ ಮನೆ ದುಡ್ಡ ಇದು ತೆರಿಗೆ ಪಾವತಿದಾರರ ದುಡ್ಡು ಸುಳ್ಳು ಹೇಳಿ ಬರ್ತದೆ ಅವರಿಗೆ ಇವತ್ತಿಲ್ಲ ನಾಳೆ ಅದಕ್ಕೆ ಕಾಲಮಿತಿಯಲ್ಲಿ ರಸ್ತೆ ಮುಗಿಸಬೇಕು ಅನ್ನುವಂಥದ್ದು ಪರಿಜ್ಞಾನ ಇಲ್ಲ ಗುಣಮಟ್ಟದ ರಸ್ತೆ ಮಾಡಬೇಕು ಅನ್ನುವಂತ ಪರಿಜ್ಞಾನನೂ ಇಲ್ಲ ಹಿಂದೆ ಹಾಗಾಗಿದೆ ಹೀಗಾಗಿದೆ ನಮ್ಮ ಕಾರ್ಯಕಾಲದಲ್ಲೇ ನೀವು ಗುತ್ತಿಗೆದಾರಿಕೆ ಮಾಡಿ ಅನೇಕ ರೀತಿಯಲ್ಲಿ ಇವತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗಿದ್ದೀರಿ ಅದು ಬರೆತು ಇವತ್ತು ಅಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಿ ಇವತ್ತು ಸುಳ್ಳೇ ಸತ್ಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸಿ ಇವತ್ತು ನಿಮ್ಮ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡುವಂಥದ್ದು ಬಿಡಿ ನಿಮ್ಮ ನಿಜವಾದಂತ ಬಣ್ಣ ದಿನೇ ದಿನೇ ಬಯಲಾಗ್ತಾ ಇದೆ ಹೊಸ ಹೊಸ ಹೀಗಾಗಿ ಬರಬರ್ತಾ ಜನಾನು ಬಹಳಷ್ಟು ಆಕ್ರೋಶದಲ್ಲಿದ್ದಾರೆ ರೊಚ್ಚಿಗೆದ್ದಿದ್ದಾರೆ ಆ ರೀತಿಯಲ್ಲಿ ಇವತ್ತು ಇನ್ನು ಜನರ ತಾಳ್ಮೆ ಇವತ್ತು ಹೋಗುವಂತ ಮುಂಚಿತವಾಗಿ ಸುಧಾರಿಸಿಕೊಂಡು ಇವತ್ತೇನು ಸುಳ್ಳು ಹೇಳೋದನ್ನು ಬಿಟ್ಟು ಇವತ್ತು ಮನೆ ಮಂಜೂರಾತಿ ಇರ್ಬೋದು ರೈತರಿಗೆ ಪರಿಹಾರ ಕೊಡುವಂಥದ್ದು ಇರ್ಬೋದು ಬೆಳೆ ವಿಮೆಗೆ ಪರಿಹಾರ ಕೊಡುವಂಥದ್ದು ಇರ್ಬೋದು ಇವನ್ನು ನೀವು ಇದೆಲ್ಲವನ್ನು ಆದ್ಯತೆ ಮೇರೆಗೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಯವರು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟು ಇವತ್ತು ಈ ನಮ್ಮ ಬಸವನ ಹುಳುವಿನ ಬಾಧೆಯಿಂದ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇದೀಗ ಪ್ರಾರಂಭ ಆಗಿದೆ ಪ್ರಾರಂಭದಲ್ಲೇ ಇದನ್ನು ನಾವು ತಡೆದ್ರೆ ಒಳ್ಳೇದಾಗ್ತದೆ ಇದಕ್ಕೆ ಏನು ನಿವಾರಣೆ ಮಾಡಬೇಕು ಏನು ಪರಿಹಾರ ಮಾಡಬೇಕು ಒಂದು ಕೃಷಿ ತಜ್ಞರೇ ಒಂದು ಟೀಮ್ ಅನ್ನು ಕಳಿಸಬೇಕು ಸರ್ಕಾರದ ವತಿಯಿಂದ ಅವ್ರಿಗೆ ಏನು ಔಷಧಿ ಕೊಡಬೇಕಾಗಿದೆ ಆ ಔಷಧಿ
ಈಗಾಗಲೇ ಹೇಳ್ತಾರೆ ಮಾರುಕಟ್ಟೆಯಲ್ಲಿ ಔಷಧಿ ಇವತ್ತು ಬ್ಲ್ಯಾಕ್ ಅಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಒಂದು ಔಷಧಿ ಇದೆ, ಯಾವುದೋ ಮೆಟಲ್ ದಿನ ಅಂತೇಳಿ, ಆ ಮೆಟಲ್ ಮೆಟಲ್ ದಿನ ಮೆಟಲ್ ದಿನ ಅಂತೇಳಿ ಆ ಔಷಧಿ 950 ರೂಪಾಯಿ ಇದ್ದಿದ್ದು ಒಂದು ಎಕರೆಗೆ ಒಂದು ಕಿಲೋ ಬೇಕಂತೆ. ಅದೀಗ 1300 ರೂಪಾಯಿಗೆ 1800 ರೂಪಾಯಿಗೆ ಮಾರಾಟ ಆಗ್ತದೆ. ಅದು ನಿಯಂತ್ರಣ ಮಾಡೋದಿಲ್ಲ, ಅದಕ್ಕೆ ಯಾವುದೇ ಕಡಿವಾಣ ಇಲ್ಲ. ಲೂಟಿ ಹೊಡಿ ರೈತರಿಗೆ ಅಂತ ಹೇಳ್ತೀರಿ ನೀವು. ಆದರೆ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಯಾವ ರೈತರು ಮುಂದೆ ಬಂದು ಇದನ್ನು ತಡಿಬೇಕಂತಾರೆ ಅಂತವ್ರಿಗೆ ಏನು ಔಷಧಿ ಕೊಡಬೇಕಾಗಿದೆ ಸರ್ಕಾರದ ವತಿಯಿಂದ. ಏನು ನಮ್ಮ ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಅವರಿಗೆ ಮುಫತ್ತಾಗಿ ಔಷಧಿ ಕೊಟ್ಟು ಈ ಏನು ನಮ್ಮ ಬಸವನ ಹುಳು ಕೀಟ ಇದೆ, ಇದರ ಬಾಧೆ ಇದೆ, ಇದನ್ನು ತಡೆಯುವಂತ ಕೆಲಸ ತಕ್ಷಣವೇ ಯುದ್ಧೋಪಾದಿಯಲ್ಲಿ ನಾಳೆಯಿಂದಲೇ ಸರ್ಕಾರ ತೀರ್ಮಾನ ಮಾಡಬೇಕು. ವಿಳಂಬ ಆದ್ರೆ ಸಂಪೂರ್ಣ ಬೆಳೆ ಸುಟ್ಟು ಹೋಗ್ತದೆ, ಸಂಪೂರ್ಣ ಬೆಳೆ ನಷ್ಟ ಆಗ್ತದೆ, ಮತ್ತೆ ರೈತರಿಗೆ ಆತ್ಮಹತ್ಯೆಯಲ್ಲಿ ತೆಗೆದುಕೊಂಡು ಹೋಗುವಂತದಕ್ಕೆ ಬರ್ತದೆ. ಈಗಾಗಲೇ ನಿಮ್ಮ ಕರ್ಮ ಕಾಂಡದಿಂದ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ರೈತರಂತೂ ರಾಜಶೇಖರ ಪಾಟೀಲ್ ಪದೇ ಪದೇ ಹೇಳ್ತಾ ಇದ್ದಾರೆ ಇವತ್ತು ಅವರು ಆತ್ಮಹತ್ಯೆ ಅಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಇನ್ನೂ ನಿಮ್ಗೆ ಇವತ್ತದ ಬಗ್ಗೆ ಇಲ್ಲಿವರೆಗೂ ಅದ್ರ ಬಗ್ಗೆ ಇನ್ನೂ ಪೇಮೆಂಟ್ ಆಗಲಿಲ್ಲ. ಈ ರೀತಿಯಲ್ಲಿ ಇವತ್ತು ಏನು ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ಯಜಮಾನ ಮುಖ್ಯಮಂತ್ರಿಯವರು ಹೇಳಿದ್ರು 3000 ಕೋಟಿ ಬರೀ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ನೀವು ಟಿವಿಯಲ್ಲಿ ಮಾಧ್ಯಮದಲ್ಲಿ ಹಾಕಿದ್ರೆ ಆಯ್ತಾ? ಆಯವ್ಯದಲ್ಲಿ ಘೋಷಣೆ ಮಾಡಿದ್ರೆ ಆಯ್ತಾ? ಅನುಷ್ಠಾನ ಆಯ್ತಾ? ಕ್ರಿಯಾಯೋಜನೆ ಆಗಿದೆಯಾ? ನಾವು ಕೊಟ್ಟಂತ ಕ್ರಿಯಾಯೋಜನೆ 1000 ಕೋಟಿ ಇದೆ. ಇವತ್ತು ಈ ವರ್ಷ ಎಲ್ಲಾ ಶಾಸಕರು ನಾವು ಕೊಟ್ಟಿದ್ದೀವಿ, 40-41 ಕ್ಷೇತ್ರಗಳಲ್ಲಿ ಪ್ರಾರಂಭ ಆಗಿದೆಯಾ? ಅದರಲ್ಲಿ ಎಷ್ಟು ಹಣ ಖರ್ಚು ಮಾಡಿದೀವಿ? ಇನ್ನು 10% ಹಣವನ್ನು ಖರ್ಚು ಮಾಡಿಲ್ಲ. ಜುಲೈಯಲ್ಲಿ ಇದ್ದೀವಿ. ಈಗ ಹೋದ ವರ್ಷಕ್ಕೆ ನೀವು 1500 ಕೋಟಿ ರೂಪಾಯಿ ಕ್ರಿಯಾಯೋಜನೆ ಮಾಡಿ ಖರ್ಚು ಮಾಡಿದ್ದು ಬರೀ 30% ಮಾತ್ರ. ಅದಕ್ಕಿಂತ ಪೂರ್ವದಲ್ಲಿ 2020-21 ನೀವು ಖರ್ಚು ಮಾಡಿದ್ದು ಬರೀ 50% ಮಾತ್ರ. ಹೆಂಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ತದೆ? ಹೆಂಗೆ ನ್ಯಾಯ ಕೊಡ್ತೀರಿ? ಹುದ್ದೆಗಳು ಭರ್ತಿ ಮಾಡೋದಂತೂ ಅತ್ತೆ ಹೋಯ್ತು. ಇಲ್ಲೇ ಪೀಡಿಗಳಂತೆ 100+ ಖಾಲಿ ಇದಾವೆ. ಏನು ಭರ್ತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀರಾ? ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಜಿಲ್ಲಾ ಮಟ್ಟದಲ್ಲೇ ಖಾಲಿ ಇದೆ, ಭರ್ತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀರಾ? ಶಿಕ್ಷಕರ ಹುದ್ದೆ ಭರ್ತಿ ಮಾಡಲಿಕ್ಕೆ ಇನ್ನೂ ಎಷ್ಟು ಸಮಯ ಬೇಕು ನಮಗೆ? ಹಗರಣದಲ್ಲೇ ಕಾಲ ಕಳೆದ್ರೆ ಅದರಲ್ಲೇ ಕೋರ್ಟ್ ಆಗುತ್ತೆ, ಮತ್ತೊಂದಾಗುತ್ತೆ, ಎಲ್ಲಾ ಹುದ್ದೆಗಳಿಗೆ ತಡೆ ಹಿಡಿತಾರೆ. ಈ ಭಾಗ ಮತ್ತೆ ಅಭಿವೃದ್ಧಿ ಶೂನ್ಯ. ಇದ್ದಿದ್ದಂಗೆ ಹೇಳಿದ್ರೆ ಹೊಡೆದಂಗೆ ಆಗ್ತದೆ ಅಂತೆ. ಹೀಗಾಗಿ ಅವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಸುಳ್ಳು ಹೇಳುವಂತದ್ದು ಒಂದು ಭ್ರಮಾಲೋಕ ನಿರ್ಮಾಣ ಮಾಡುವಂತ ಒಂದು ಕೆಲಸ ಇವತ್ತಿವರು ಮಾಡ್ತಾ ಇದ್ದಾರೆ. ನೋಡಿ, ಆರ್ಥಿಕತೆ ಕುಸಿದು ಹೋಗಿದೆ, ರೂಪಾಯಿ ಮೌಲ್ಯ ದಿನೇ ದಿನೇ ಕುಸಿತ ಆಗ್ತಾ ಇದೆ. ನಿರುದ್ಯೋಗಿ ಇವತ್ತು ಅನೇಕ ಕಡೆ ಅವರು ಸಮಸ್ಯೆಯಲ್ಲಿದ್ದಾರೆ. ಇವತ್ತು ಅರಣ್ಯ ಇಲಾಖೆ ಅವರು ತಮಗೆ ತಾವೇ ಕಾನೂನು ಅಂತ ಹೇಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿದುಕೊಂಡಿದ್ದಾರೆ. ಯಾವುದೇ ಅಭಿವೃದ್ಧಿ ಪರ ಕೆಲಸ ಕಾರ್ಯ ಮಾಡಿದ್ರು ಆಯ್ತು. ಸರ್ಕಾರ ಅಂತೂ ಇವತ್ತು ದಿವಸ ಯಾವುದೇ ಅವ್ರ ಹತ್ರ ಆ ಒಂದು ಇದನ್ನೇ ಇಲ್ಲ, ಅತ್ತೆ ಇಲ್ಲ. ಯಾವ್ದಾದ್ರೂ ಕಾರ್ಯಕ್ರಮ ಅನುಷ್ಠಾನ ಮಾಡುವಂತದ್ದು ಜಿಲ್ಲೆಯಾದ್ಯಂತ ಕಾಡು ಒಂದೇ ಸಮಸ್ಯೆ ಇದೆ, ಜಿಲ್ಲೆಯಾದ್ಯಂತ ಎಲ್ಲಿ ಹಾವಳಿ ಇದೆ, ಕಾಡು ಒಂದಿಗೆ ತಡೀಲಿಕ್ಕೆ ಎಲ್ಲಿ ಹಾವಳಿ ತಡೀಲಿಕ್ಕೆ? ಅದಕ್ಕೆ ಏನಾದ್ರೂ ಫೆನ್ಸಿಂಗ್ ಮಾಡುವಂತದ್ದಾಗ್ಲಿ, ಪರಿಹಾರ ಕೊಡುವಂತದ್ದಾಗ್ಲಿ, ಏನು ಕ್ರಮ ಜರುಗಿಸ್ತಾ ಇಲ್ಲ. ಹೀಗಾಗಿ ಇದೆಲ್ಲ ವಿಷಯಗಳು ಏನಿದೆ ಇದನ್ನು ತಕ್ಷಣವೇ ಟಿಡಿಪಿ ಮೀಟಿಂಗ್ ಕರಿಬೇಕು, ಮುಖ್ಯಮಂತ್ರಿಯವರು ಭೇಟಿ ಆಗಬೇಕು, ರೈತರಿಗೆ ಸಮರ್ಪಕವಾದಂತ ಒಂದು ಪರಿಹಾರ ಘೋಷಣೆ ಮಾಡಿ ಬೆಳೆ ವಿಮೆ ಯೋಜನೆಯಲ್ಲಿ ಕೋಟ್ಯಾಂತರ ಹಣ ಇವತ್ತು ಲೂಟಿ ಆಗ್ತಾ ಇದೆ. ಇದಕ್ಕೆ ಈಗಾಗಲೇ ಹೇಳಿದ್ದೆ, ಒಂದೇ ಒಂದು ಜಿಲ್ಲೆಯಿಂದ ಇಲ್ಲಿವರೆಗೆ ಸುಮಾರು 500 ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. ಯಾರು? ಕಾರ್ಪೊರೇಟ್ ಕಂಪನಿಗಳು. ಅವರಿಂದ ನಿಜವಾಗಿ ಹೇಳಬೇಕಂದ್ರೆ ಲಾಭ ವಸೂಲು ಮಾಡಬೇಕು. ಅವ್ರ ಏನು ಸಾಧನೆ ಇಲ್ಲ, ಅವರದ್ದು ಏನೂ ಸೇವೆ ಇಲ್ಲ, ಏನೂ ಮಾಡದೆ. ಇವತ್ತು ನಾವು ಪೌರ ಕಾರ್ಮಿಕರು ಅತ್ಯಂತ ಕೆಳಸ್ತರದಲ್ಲಿ ಸೇವೆ ಮಾಡ್ತಾರೆ, ಅವ್ರಿಗೆ ಕಾಯ ಮಾಡೋದಿಲ್ಲ, ಅವ್ರ ಸಂಬಳ ಕೊಡೋದಿಲ್ಲ. ಡಿ ಗ್ರೂಪ್ ನೌಕರರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು ಕೋವಿಡ್ ಅಂತ ಸಂದರ್ಭದಲ್ಲಿ ಜೀವವನ್ನು ಇವತ್ತು ದಿವಸ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಸೇವೆ ಮಾಡ್ತಾರೆ.
ಅವರಿಗೆ ನೀವು ಸಂಬಳ ಕೊಡೋದಿಲ್ಲ ಬೆಳೆವೆ ಕಂಪನಿಗೆ ಕೂತಲ್ಲೇ ಅವನು ಎಸಿಎಲ್ ಕೂತ್ಕೊಂಡು ಅಂಬಾನಿ ಅದಾನಿ ಅಂತವರು ಯಾವುದು ನಮ್ಮಲ್ಲಿ ಇದ್ದಂತ ಏನು ಇವತ್ತು ಗುತ್ತಿಗೆ ತೆಗೆದುಕೊಂಡಿದ್ದಾರೆ ಸೊಂಪೋ ಕಂಪನಿ 500 ಕೋಟಿ ರೂಪಾಯಿ ಲಾಭ ಮಾಡ್ತಿರಲ್ಲ ಇವತ್ತು ಈ ರಾಷ್ಟ್ರ ಇವತ್ತು ಏನಾದ್ರು ಉದ್ಯೋಗಪತಿಗಳಿಗಾಗಿ ಮೀಸಲಿಟ್ಟಿದ್ದೀರಾ ಅವರಿಗಾಗಿ ನೀವು ಅಧಿಕಾರ ನಡೆಸ್ತಾ ಇದ್ದೀರಾ ಜನರಿಗೆ ಉತ್ತರ ಹೇಳಬೇಕಲ್ಲ ಜನ ಮುಗ್ಧರಿದ್ದಾರೆ ಅವರಿಗೆ ಅರ್ಥ ಆಗೋದಿಲ್ಲ ಹೀಗಾಗಿ ಜಾತಿ ಧರ್ಮ ಅಂತ ಹೇಳಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ದೇಶದ ಭವಿಷ್ಯ ಮತ್ತೆ ಬಹಳಷ್ಟು ಅಂಧಕಾರಮಯವಾಗ್ತದೆ ದೇಶದ ಏಕತೆ ಖಂಡತೆ ಸಮಗ್ರತೆ ಇದಕ್ಕೆ ಅಪಾಯ ಬರುವಂತ ಸಂಭವ ಇದೆ ಇದಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು ಇದು ಜನರಲ್ಲಿ ಚರ್ಚೆ ಆಗಬೇಕು ಜನ ಜಾಗೃತಿ ಮೂಡಬೇಕು ಅನ್ನುವಂತ ಮಾತನ್ನು ವೇದಿಕೆ ಮುಖಾಂತರ ತಮ್ಮ ಮುಖಾಂತರ ಜನರಿಗೆ ಹೇಳಿಕೆ ಬಯಸುತ್ತೇನೆ ಈ ಕಾರಂಜಿಯ ಸತ್ರ